ಸರ್ ನಾನು ನೋಡ್ಕೋತೀನಿ ನೋ ಪ್ರಾಬ್ಲಮ್. ಅರೆಸ್ಟ್ ಆಗಿದ್ದ ಬ್ಯಾಚ್ ಅಲ್ಲಿ ಮಿಸ್ ಆಗಿದ್ದು ಇವನೇ, ಈ ಪ್ರೊಟೆಸ್ಟ್ಗೆ ಕಾರಣ ಇವನೇ ಸರ್. ಇವನೊಬ್ಬನ ಅರೆಸ್ಟ್ ಮಾಡಿದ್ರೆ ಮಿಕ್ಕಿದ್ದ ಎಲ್ಲ ಸ್ಟೂಡೆಂಟ್ಸ್ ಓಡ್ ಹೋಗ್ತಾರೆ. ಗೋ ಅಂಡ್ ಅರೆಸ್ಟ್ ಹಿಮ್ ರೈಟ್ ನೌ. ಅರೆಸ್ಟ್ ಮಾಡಿ ಬೇಡಿ ಹಾಕೋದಕ್ಕೆ ಇಲ್ಲಿ ಇರೋದು ಒಂದೇ ಕೈ ಅಲ್ಲ. ಅರೆಸ್ಟ್ ಮಾಡಿ ಒಳಗೆ ಹಾಕಿ ಚಾರ್ಜ್ ಮಾಡೋಕೆ ನಿಮ್ಮ ಅವ್ರಿಗೆ ಆರ್ಡರ್ ಕೊಡಿ. ಬಾ ಬಾ ಅರೆಸ್ಟ್ ಮಾಡಿ ಸರ್. ಬನ್ನಿ ಬನ್ನಿ ಬನ್ನಿ, ಅರೆಸ್ಟ್ ಮಾಡಿ, ಅರೆಸ್ಟ್ ಹಿಮ್ ರೈಟ್ ನೌ. ಚಾರ್ಜ್ ಗುಡು 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 ಬಾ ಗುಡು ಇದು ಸಿಡಿ ಬಾ ಸಿಡಿ ಇದು ಉರಿ ಬಾ ಬೆಕ್ಕಿಯ ನಿರ್ಭಯವೇ ತುಂಬಿದೆ ಈ ಎದೆಯಲ್ಲಿ ಭಯಕ್ಕೆ ಜಾಗವೇ ಇರದ ಮನಬಲವು ಸರ್. ಮೀಡಿಯಾದವರೆಲ್ಲ ಇಲ್ಲೇ ಇದ್ದಾರೆ, ನೀವು ಇಲ್ಲೇ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ಇಮಿಡಿಯೇಟ್ಲಿ ನೀವು ಇಲ್ಲಿಂದ ಹೋಗೋದು ಬೆಟರ್ ಸರ್. ಪ್ಲೀಸ್ ಸರ್ ಬನ್ನಿ ಸರ್, ಪ್ಲೀಸ್ ಸರ್. ಹೋಗೋ ಬನ್ನಿ, ಹೋಗೋಣ. ಇದಕ್ಕೆಲ್ಲ ಟೈಮ್ ಇಲ್ಲ. ಥ್ಯಾಂಕ್ ಯು. ಏನ್ ಸರ್ ನಿಮ್ಮವನು, ಮಿನಿಸ್ಟರ್ನ ಸ್ಟಾಪ್ ಮಾಡಿದ್ರೆ ಇರೋ ಸಮಸ್ಯೆ ಸಾಲ್ವ್ ಆಗುತ್ತಾ? ಯಾರಿಗೂ ಇಲ್ದಿರೋ ಸಮಸ್ಯೆ ಇವನ್ಗೇನ್ ಸರ್? ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಚಿಕ್ಕದ್ರಿಂದ ನೋಡ್ತಾ ಇದ್ದೀನಿ ಅವನು ಹಾಗೇನೆ, ಬಲಹೀನವಾಗಿರೋರ್ ಜೊತೆ ಬಲವಾಗಿ ನಿಂತ್ಕೋತಾನೆ. ತನ್ನ ಹತ್ರ ಏನಿದೆಯೋ ಎಲ್ಲರ ಹತ್ರ ಅದೇ ಇರಬೇಕು ಅನ್ಕೋತಾನೆ. ಅದಕ್ಕೇನೆ, ಊರಲ್ಲಿರೋ 100 ಎಕರೆ ಭೂಮಿನೂ ಕೋಟ್ಯಂತರ ರೂಪಾಯಿ ಆಸ್ತಿನೂ ಪಬ್ಲಿಕ್ ಹಾಗೆ ಹಂಚ್ಬಿಟ್ಟ. ಮತ್ತೆ ಅಂತವನು ಇದ್ಯಾಕೆ ಸರ್ ಹೀಗೆ? ಅಯ್ಯೋ ಹೇಳದ್ನಲ್ಲ ಸರ್, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅವನಷ್ಟೇ. ಅದೇನಿದ್ರು ನಾನೇನು ಮಾಡೋಕ್ಕಾಗಲ್ಲ, ಕೋರ್ಟ್ಗೆ ಹೋಗಿ ಬೇಲ್ ತಗೊಳ್ಳಿ. ಸರಿ ಆಗ್ಲಿ, ಅಲ್ಲೇ ನೋಡೋಣ, ಬರೋ. ಅಯ್ಯೋ ಇದೇನಪ್ಪ, ಎಷ್ಟೊಂದು ರಕ್ತ ಬತ್ತದೆ. ನಮ್ಮ ಯೂನಿವರ್ಸಿಟಿ ಗಲಾಟೆ ಅದಿರ್ಲಿ, ತಾತ ನಿನ್ಯಾಕ ಅರೆಸ್ಟ್ ಮಾಡಿದ್ರು? ಈ ಪಟ್ಟಣದ ಪಕ್ಕ ಒಂದು ಚಿಕ್ಕ ಹಳ್ಳಿ ಕಣಪ್ಪ ನಮ್ದು. ನಮ್ ತಾತ ಇಲ್ಲೇ ಹುಟ್ಟಿದ್ದ, ನಮ್ಮ ಅಪ್ಪ ಕೂಡ ಇಲ್ಲೇ ಹುಟ್ಟಿದ್ದು, ನನ್ನ ಮಕ್ಕಳು ಕೂಡ ಇಲ್ಲೇ ಹುಟ್ಟಿದ್ದು. ನಮ್ಮ ಇಡೀ ವಂಶ ಬೆಳೆದಿದ್ದಿಲ್ಲೇ, ನಮ್ಗಳು ಮದುವೆ ಮಕ್ಕಳಾಗಿದ್ದು, ನಮ್ಗಳ ಹಬ್ಬಗಳು ಸಾವುಗಳು ಎಲ್ಲಾನು ಇಲ್ಲೇ ಆಗಿದ್ದು ಕಣಪ್ಪ. ಈಗ ಸರ್ಕಾರದವ್ರು ಬಂದು ನಮ್ಮ ಹಳ್ಳಿನ ಖಾಲಿ ಮಾಡ್ಕೊಂಡು ಹೋಗುವಂತವ್ರೆ. ಒಂದಾನೊಂದ್ ಕಾಲದಲ್ಲಿ ಊರುಗಳಿಗೋಸ್ಕರ ರೋಡ್ಗಳು ಹಾಕ್ತಿದ್ರು, ಈಗ ರೋಡ್ಗಳಿಗೋಸ್ಕರ ಊರು ಊರನ್ನೇ ಖಾಲಿ ಮಾಡಿಸ್ತಾವ್ರೆ ಕಣಪ್ಪ. ಇದೇನು ಅಂತ ಹೋಗಿ ಯಾರನ್ನಾದ್ರೂ ಕೇಳಿದ್ರೆ ನಮ್ಮನ್ನ ಒತ್ಕೊಂಡ್ಬಂದು ಇಲ್ಲಿ ಕುಂಡ್ರಿಸ್ತಾರೆ ಕಣಪ್ಪ. ಆದ್ರೆ ಈ ದೇಶದಲ್ಲಿ ಭಿಕ್ಷೆ ಬೇಡ್ದವನಿಗೆ ಅನ್ನ ಸಿಗತ್ತೆ, ಕಷ್ಟಪಟ್ಟವ್ರಿಗೆ ನೀರಾದ್ರೂ ಸಿಗತ್ತೆ, ಆದ್ರೆ ನಮ್ಮಂತ ಬಡವ್ರಿಗೆ ನ್ಯಾಯ ಸಿಗಲ್ಲ ಕಣಪ್ಪ, ನ್ಯಾಯ ಸಿಗುತ್ತಿಲ್ಲ. ಮನುಷ್ಯ ಬದುಕಲು ಆಸೆಗಳನ್ನಿಟ್ಕೊಂಡು ಆ ಆಸೆಗಳೇ ಸತ್ತು ಹೋದ್ರೆ ಮನುಷ್ಯನಿಗೆ ಸಾವೇ ಸುಖ ಅನ್ಸುತ್ತೆ. ಲೋ ಮುದ್ಕ, ನೀನೇನೋ ನಮ್ಮೂರು ನಮ್ಮನೆ ಅಂತ ದಿನ ಗಲಾಟೆ ಮಾಡ್ತಾ ಇದೀಯ. ನೀನ್ ಎಂತಿ ನೋಡಿದ್ರೆ ಬಿಡು ಬಿಡು ಅಂತ ಡೈಲಿ ಸ್ಟೇಷನ್ಗೆ ಬಂದು ನಮ್ಮ ಪ್ರಾಣ ಹೆಣ್ತಾ ಇದ್ದಾಳೆ. ಏನ್ ಜನರೋ ನೀವು, ಸರಿ ಬಾ